ಶ್ರೀ 108 ಮಹಾಸಾಗರ ಮುನಿ ಮಹಾರಾಜ್ ಉಪವಾಸ ವ್ರತ ಪ್ರತಿದಿನ ನೋಪಿ ಕಾರ್ಯಕ್ರಮ. 4 ತಿಂಗಳ ಚತುರ್ಮಾಸ ಸಲುವಾಗಿ ಷೋಡೇಶಕರಣ ಹಾಗೂ ದಶಲಕ್ಷ ನೋಪಿ ಪರ್ವ ನಿಮಿತ್ತ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ಗಣಿಕೋಡಿಯ ಶ್ರೀ 108 ಪಾರ್ಶ್ವನಾಥ್ ದಿಗಂಬರ ಜೈನ ಮಂದಿರದಲ್ಲಿ ಶ್ರೀ 108 ಮಹಾಸಾಗರ ಮುನಿ ಮಹಾರಾಜರ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀ 108 ಮಹಾಸಾಗರ ಮುನಿ ಮಹಾರಾಜರು 19 ದಿನಗಳವರೆಗೆ ಅನ್ನ ನೀರು ಆಹಾರವನ್ನು ತ್ಯಜಿಸಿ ಉಪವಾಸ ವ್ರತ ಕೈಗೊಂಡಿದ್ದಾರೆ. ಅವರು ಇದೇ ಸೆಪ್ಟೆಂಬರ್ 26 ಉಪವಾಸ ವ್ರತ ಮುಕ್ತಾಯಗೊಳಿಸಿ ಆಹಾರ ಸೇವಿಸಲಿದ್ದಾರೆ. ಈ ಹಿಂದೆಯೂ ಕೂಡ ಮುನಿಗಳು ಕಳೆದ ಚತುರ್ಮಾಸದಲ್ಲಿ ಬೆಳಗಾವಿಯ ಕಸಮಳಗಿ ಗ್ರಾಮದಲ್ಲಿ ಸುಮಾರು 5 ಉಪವಾಸ ವ್ರತ ಮಾಡಿ ಅದರಲ್ಲಿ ಕೇವಲ 3 ಸಲ ಮಾತ್ರ ಆಹಾರ ಸೇವಿಸಿದ್ದಾರೆ ಅಂತ ಮುನಿಗಳು ಶೀಖ್ ಕ್ಷೇತ್ರ ಚಿಂಚಲಿ ಗಣಿಕೊಡಿ ದಿಗಂಬರ ಜೈನ ಮಂದಿರದಲ್ಲಿ ಈ ವರ್ಷ ಚತುರ್ಮಾಸ ನಿಮಿತ್ತ ಉಪವಾಸ ವ್ರತ ಇಲ್ಲೇ ಕೈಗೊಂಡಿದ್ದಾರೆ. ಈ ಒಂದು ಉಪವಾಸ ವ್ರತ ನಿಮಿತ್ತ ಜೈನ ಬಸದಿಯಲ್ಲಿ ಪ್ರತಿದಿನ ಶ್ರಾವಕ ಶ್ರಾವಕಿಯರಿಂದ ನೋಪಿ ಕಾರ್ಯಕ್ರಮ ಜರುಗುತ್ತದೆ. ಅಲ್ಲದೆ ಇದೇ ಸೆಪ್ಟೆಂಬರ್ 26 ಮುನಿಗಳ ಉಪವಾಸ ವ್ರತ ಮುಕ್ತಾಯಗೊಂಡು ಆಹಾರ ಸೇವನೆ ಮಾಡಲಿದ್ದಾರೆ. ಆದ್ದರಿಂದ ಸಕಲ ಜೈನ ಸಮುದಾಯದವರು ಪಾಲ್ಗೊಂಡು ಮುನಿಗಳ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಚಿಂಚಲಿ ಗಣಿಕುಡಿ ದಿಗಂಬರ ಜೈನ ಮಂದಿರ ಕಮಿಟಿಯವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಿಂಚಲಿ ಗಣಿಕುಡಿ ದಿಗಂಬರ ಜೈನ ಮಂದಿರ ಕಮಿಟಿಯ ಅಧ್ಯಕ್ಷ ಭೂಪಾಲ್ ಗಣಿ, ಸುಕುಮಾರ್ ಗಣಿ, ಸುನೀಲ್ ಗಣಿ, ನೂತನ್ ಗುಂಡ್ವಾಡೆ, ಮಹಾವೀರ್ ಅಲಗೂರೆ, ಸ್ಥಾನಿಕ ಪಂಡಿತ ಗುಂಡಪ್ಪ ಉಪಾಧ್ಯ ತೆರ್ದಾಳ್ಕರ್ ಸೇರಿದಂತೆ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಆರಾಮಿರಲಾಗಿತ್ತು ಭಗವಂತ ಇದ್ದಲ್ಲಿ ಇಲ್ಲಿ ಆರಾಮಾಗಿತ್ತು. ನಾ ಇಲ್ಲಿ ಚತುರ್ಮಾಸ ಇಟ್ಕೊಂಡು ಮಾಡ್ತೇನೇನು ಈ ಜಗದಾಗೆಲ್ಲ ನಮ್ದು ಪರ್ಮಿಷನ್ ಪರ್ವ ನಡೆದಿದ್ದೆ. ಪರ್ಮಿಷನ್ ಪರ್ವ ಅಂದ್ರೆ ಈ ಜಗದಾಗ ಶ್ರೇಷ್ಠ. ಈ ಪರ್ಮಿಷನ್ ಪರ್ವದಾಗ ಪದ್ಮನೇ ನಮಗೆ ಉಪವಾಸ ಎತ್ತಾಗಿತ್ತು. ಇವರೇ ಉಪವಾಸ 19 ಉಪವಾಸ ಮಾಡಿ ನಾನು ನೀರು ತೊಳಿದೇನು ಅದನ್ನ ಪಾರ್ಣ ಆಗೋದೈತಿ. ಬಮ್ಮಿಗೆ ಓಡಿ ಯಾರ್ಯಾರು ಬರಲ್ಲ ಎಲ್ಲ ಬಂದ ಏನೈತಿ ಬೇಡಿ ಭಕ್ತಿ ಬರಲಿಲ್ಲ ನಮ್ಮ ಕೊಂಡ ಮಾಯ ಬರಲಿಲ್ಲ. ಆ ಊರು ಪುಣ್ಯ ಪಾಶುನಾಥ ಭಗವಂತ ಮಂದಿರದಾಗ ನನ್ನ ಚತುರ್ಮಾಸ ಐತಿ. ಎಲ್ಲರೂ ಶ್ರಾವಕ್ಕೆ ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಯಾರಿಗೆ ಆರು ಕುಡುಕ ಪುಣ್ಯ ಲಾಭ ಮಾಡ್ಕೊಳ್ಳೋದೈತಿ ಅದು 26 ದಿನ ಆಗಲಿ ಹಾಜರಾಗಬೇಕು. ಮತ್ತೆ 17 ಮೈದಾನ ಐತಿ ಆ ಮೈದಾನದಾಗ ಸಹಭಾಗಿ ಆಗಲಿ. ಮತ್ತೆ 26 ನಮಗೆ ಪರಮೇಶ್ವರ ಪರ್ವ ನಿಮಿತ್ತ ಎಲ್ಲರೂ ಪುಣ್ಯ ಲಾಭ ತಗೊಳ್ಳಿ. 1008 ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಚಿಂಚಲಿ ಗಣಿಕೋಡಿ ಇಲ್ಲಿ 108 ಮಹಾಸಾಗರ ಮುನಿ ಮಹಾರಾಜರ ಚಾತುರ್ಮಾಸ ನಡೆದಿರುತ್ತದೆ. ಇಲ್ಲಿ ಮಹಾಸಾಗರ ಮುನಿ ಮಹಾರಾಜರು 19 ಉಪವಾಸ ಮಾಡ್ತಾ ಇದ್ದಾರೆ. ಅವರು ಒಂದು ಹನಿ ನೀರು ಕೂಡ ತಗೊಂಡು ಉಪವಾಸ ಮಾಡ್ತಾ ಇದ್ದಾರೆ. ಅವರು 26 ಆಹಾರ ತಗೋತಾರೆ. ಈ ತಿಂಗಳು 26 ಅಂದರೆ 26/9/2021 ಅನೇಕ ದಿವಸ ಆಹಾರವನ್ನು ತಗೊಳ್ಳಲಿದ್ದಾರೆ. ಈ ಮಹಾರಾಜರು ಕಸಮಳಿಗೆಯಲ್ಲಿ 5 ಉಪವಾಸ ಮಾಡಿ ಅದರಲ್ಲಿ ಬರೀ 3 ಆಹಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮಹಾರಾಜರು ಇಲ್ಲಿ ನಮ್ಮ ಬಸ್ತಿಗೆ ಬಂದದ್ದಕ್ಕಾಗಿ ಅವರಿಗೆ ನಮ್ಮ ಈ ಕಮಿಟಿಯವರಿಗೆ ಒಳ್ಳೆಯದಾಗಲಿದೆ ಅಂತೇಳಿ ನಮ್ಮಲ್ಲಿ ಬಂದಿದ್ದಾರೆ.